ನಿಮ್ಮ 10ನೇ ಅಧ್ಯಾಯವಾದ ವರ್ಗ ಸಮೀಕರಣಗಳು ಅದರಲ್ಲಿ 10.3 ಈ ಅಭ್ಯಾಸದಲ್ಲಿ ಇದು ಎರಡನೇ ಭಾಗವಾಗಿದ್ದು ಇದರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣಗಳ ಪರಿಹಾರವನ್ನ ಹೇಗೆ ಕಂಡುಹಿಡಿಬೇಕು ಎಂಬುದನ್ನು ನಾವೇನ್ ಮಾಡ್ತೀವಿ ಇಲ್ಲಿ ಕಲಿತೀವಿ. ಅದೇ ರೀತಿ 10.3 ಭಾಗ ಒಂದರಲ್ಲಿ ನೀವೇನ್ ಮಾಡಿದ್ರಿ, ಯಾವ್ದಾದ್ರು ಒಂದು ವರ್ಗ ಸಮೀಕರಣವನ್ನು ಕೊಟ್ಟಾಗ ವರ್ಗ ಪೂರ್ಣ ಮಾಡೋ ವಿಧಾನ, ಯಾವ ವಿಧಾನ, ವರ್ಗ ಪೂರ್ಣ ಮಾಡೋ ವಿಧಾನದಿಂದ ನೀವೇನ್ ಮಾಡಿದ್ರಿ, ಈಗಾಗಲೇ ಸಮೀಕರಣಗಳ ಪರಿಹಾರವನ್ನು ಕಂಡುಹಿಡಿಯುವುದನ್ನು ನೀವು ತಿಳಿದಿದ್ದೀರಿ. ಈಗ ನಾವು ಸೂತ್ರದ ವಿಧಾನ ನಾವು ಹೇಗೆ ಬಿಡಿಸ್ಬೇಕು, ಮತ್ತೆ ಆ ಸೂತ್ರ ಏನು, ಆ ಸೂತ್ರ ಎದರಿಂದ ಬಂತು, ಇವೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಈ ಸೂತ್ರದ ವಿಧಾನದಿಂದ ಬಿಡಿಸಲು ನಮ್ಗೆ ಬೇಕಾದಂತ ಸೂತ್ರ ನಾವು ವರ್ಗ ಪೂರ್ಣ ಮಾಡೋ ವಿಧಾನದಿಂದನೇ ನಾವೇನ್ ಮಾಡ್ತೀವಿ ಆ ಸೂತ್ರವನ್ನ ಕಂಡಿಡಿತೀವಿ. ಹೇಗೆ ಕಂಡಿಡಿತೀವಿ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಯಾವುದು, ax² + bx + c. ಈಗ ವರ್ಗ ಪೂರ್ಣ ಮಾಡೋ ವಿಧಾನದಲ್ಲಿ ಕೆಲವು ಹಂತಗಳು ಬರ್ತವೆ. ಮೊದಲೇ ಹಂತ ಇದು, ಹಂತ ಯಾವುದು, x² ನ ಸಗುಣಕ್ಕೆ ನಾವೇನ್ ಮಾಡ್ಬೇಕು, x² ನ ಸಗುಣಕ್ಕೆ ಇದಕ್ಕೆ ಸಮ ಮಾಡ್ಬೇಕು, ಒಂದಕ್ಕೆ ಸಮ ಮಾಡ್ಬೇಕು, ಇದಕ್ಕೆ ಸಮ ಮಾಡ್ಬೇಕು, ಒಂದಕ್ಕೆ ಸಮ ಮಾಡ್ಬೇಕು. ಅದೇ ರೀತಿ ಎರಡನೇ ಹಂತ ಏನ್ ಹೇಳ್ತದೆ, ಎಕ್ಸ್ ನ ಸಗುಣಕ್ಕೆ ಡಿವೈಡ್ ಬೈ 2 ಮಾಡಿ ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡಿ ಒಂದ್ಸಾರಿ ಕೂಡಿಸ್ಬೇಕು, ಒಂದ್ಸಾರಿ ಏನ್ ಮಾಡ್ಬೇಕು, ಕಳಿಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಯಾವ ಸೂತ್ರ ಬಳಸ್ಕೋಬೇಕು, a + b² ಸೂತ್ರನಾದ್ರೂ ಬಳಸ್ಕೋಬೇಕು ಅಥವಾ a - b² ಸೂತ್ರನಾದ್ರೂ ಬಳಸ್ಕೋಬೇಕು. ಈ ವರ್ಗ ಪೂರ್ಣ ಮಾಡುವ ವಿಧಾನದಲ್ಲಿ ಈ ಮೂರು ಹಂತಗಳನ್ನ ನೀವು ಬಳಸ್ಕೊಂತೀರಿ. ಅದೇ ಮೂರು ಹಂತಗಳನ್ನ ಬಳಸ್ಕೊಂಡು ಈ ವರ್ಗ ಸಮೀಕರಣ ಸಾಮಾನ್ಯ ರೂಪದಲ್ಲಿ ನಾವು ಅದನ್ನ ಈ ಹಂತಗಳನ್ನ ಉಪಯೋಗಿಸಿದ್ರೆ ನಮ್ಗೇನಾಗ್ತದೆ, ಆ ನಿರ್ದಿಷ್ಟವಾದ ಸೂತ್ರ ನಮ್ಗೇನಾಗ್ತದೆ ಸಿಗ್ತದೆ. ಕೊನೆಗೆ ನಾವೇನ್ ಮಾಡ್ಬೇಕು, ಅದೇ ಸೂತ್ರವನ್ನು ಬಳಸ್ಕೊಂಡು ಯಾವ್ದಾದ್ರು ಒಂದು ವರ್ಗ ಸಮೀಕರಣ ಕೊಟ್ಟಾಗ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಅದರ ಪರಿಹಾರವನ್ನ ಕಂಡಿಡಿಯೋದು. ಫಸ್ಟ್ ಏನ್ ಮಾಡೋಣ, ಈ ವರ್ಗ ಸಮೀಕರಣ ಸಾಮಾನ್ಯ ರೂಪಕ್ಕೆ ಈ ಹಂತಗಳನ್ನ ಉಪಯೋಗಿಸೋಣ. ಏನಿದೆ, x² ನ ಸಗುಣಕ ಒಂದಕ್ಕೆ ಸಮ ಮಾಡ್ಬೇಕು. ನೋಡಲಿ, x² ನ ಸಗುಣಕ ಎ ಇದೆ, ಅದನ್ನ ನಾವು ಒಂದ್ ಮಾಡ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಡಿವೈಡೆಡ್ ಬೈ ಎ ಮಾಡ್ತೀರಿ, ಇಲ್ಲಿ ಡಿವೈಡೆಡ್ ಬೈ ಎ ಮಾಡ್ತೀರಿ. ಅದೇ ರೀತಿ ಅದು ಡಿವೈಡ್ ಬೈ ಎ ಆಯ್ತಂದ್ರೆ, ಡಿವೈಡ್ ಬೈ ಎ ಆಯ್ತಂದ್ರೆ ಏನಾಗ್ತದೆ, ಇಲ್ಲಿ ax² / a, ಅದೇ ರೀತಿ bx / a + c / a = 0 / ಏನಾಗ್ತದೆ, 0 ಆಗ್ತದೆ. ಈಗ ಎ ಎಲ್ಲ ಸಪರೇಟ್ ಮಾಡಿದ್ರಿ, ಇಲ್ಲಿ ಎ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಅವಾಗ ಏನಾಗ್ತದೆ, ಅದು x² + b / a × x + c / a = 0. ಈಗ ಇಷ್ಟು ಸಿಕ್ಕಿದೆ ನಿಮಗೆ, ಇದು ಇಷ್ಟು ಸಿಕ್ಕಮೇಲೆ ನೀವೇನ್ ಮಾಡ್ಬೇಕು, ನಂತರ ಈಗ ಮೊದಲೇ ಹಂತವನ್ನು ನಾವು ಉಪಯೋಗಿಸಿದ್ವಿ, ನಂತರ ಎರಡನೇ ಹಂತ ಏನಿದೆ, ಎಕ್ಸ್ ನ ಸಹಗುಣಕಕ್ಕೆ ಡಿವೈಡ್ ಬೈ 2 ಮಾಡ್ಬೇಕು. ಎಕ್ಸ್ ನ ಸಹಗುಣಕ ಏನಿದೆ, b / a ಇದೆ. ಎಕ್ಸ್ ನ ಸಹಗುಣಕ ಏನಿದೆ, b / a ಇದೆ. ಹಂಗಂದ್ರೆ ಆ b / a ಡಿವೈಡೆಡ್ ಬೈ 2 ಮಾಡ್ಬೇಕು, b / a ಡಿವೈಡ್ ಬೈ 2 ಮಾಡಿ ನಂತರ ಏನ್ ಮಾಡ್ಬೇಕು, ಅದನ್ನ ಸ್ಕ್ವೇರ್ ಮಾಡ್ಬೇಕು. ಅವಾಗ ಏನಾಗ್ತದೆ, a × 2 ಆಗಿ ಏನಾಗ್ತದೆ, 2a ಆಗಿ ಮೇಲೆ ಏನಾಗ್ಬಿಡುತ್ತೆ, ಸ್ಕ್ವೇರ್ ಆಗ್ತದೆ. ಈಗ ಇದನ್ನ ಒಂದ್ಸರಿ ಕೂಡಿಸ್ಬೇಕು, ಒಂದ್ಸರಿ ಏನ್ ಮಾಡ್ಬೇಕು, ಕಳಿಬೇಕು. ಅವಾಗ ಏನಾಗ್ತದೆ, ಅದು x² + bx / a, ನಂತರ c / a + b / 2a² - b / 2a² ಅಂದ್ರೆ ಒಂದ್ಸತ ಕೂಡಿಸಿದ್ವಿ, ಒಂದ್ಸತ ಏನ್ ಮಾಡಿದ್ವಿ, ಕಳ್ವಿ. ಇದೆ ಎಕ್ಸ್ ನ ಸಗುಣಕ್ಕೆ ಡಿವೈಡ್ ಬೈ 2 ಮಾಡಿ, ಎಕ್ಸ್ ನ ಸಗುಣಕ b / a, ಅದಕ್ಕೆ ಡಿವೈಡ್ ಬೈ 2 ಮಾಡಿ, ಅದಕ್ಕೆ ಮತ್ತೆ ಏನ್ ಮಾಡಿದ್ವಿ, ಸ್ಕ್ವೇರ್ ಮಾಡಿದ್ವಿ. ಈಗ ಈಸಿಕೊಟ್ಟು ಏನ್ ಮಾಡ್ಬೇಕು, 0 ಹಾಕ್ಬೇಕು. ನಂತರ ಇಲ್ಲಿ ನಿಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, a + b² ಸೂತ್ರನಾದ್ರೂ ಯೂಸ್ ಮಾಡ್ಕೋಬೇಕು, a - b² ಸೂತ್ರನಾದ್ರೂ ಯೂಸ್ ಮಾಡ್ಕೋಬೇಕು. ಯಾವ್ದು ಫಸ್ಟ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ನೋಡಲಿ, ಎಕ್ಸ್ ನ ಸಗುಣಕ ಪ್ಲಸ್ ಇದೆ, ಆದ್ರಿಂದ ನಾವೇನ್ ಮಾಡ್ಬೇಕು, a + b² ಸೂತ್ರ ಯೂಸ್ ಮಾಡ್ಕೋಬೇಕು. ಅವಾಗ ಇಲ್ಲಿ a² ಸಿಕ್ತು, ನಂತರ b² ಸಿಕ್ತು. ಇದು ಎಕ್ಸ್ ನ ಸಗುಣಕ ಇದೆಲ್ಲ, ಇದೇನಿದೆ, 2ab ಇದು. ಹಾಗಾದ್ರೆ ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ b / 2a. ಅವಾಗ a + b ಅಂದ್ರೆ ಎಷ್ಟು, b / 2a² a² b² 2ab ನ ನಾವು ಡೈರೆಕ್ಟ್ ಆಗಿ ಏನ್ ಬರ್ಕೊಂಡು a + b² ನಂತರ ಉಳಿದ ಅದು c / a ಮತ್ತೆ -b² ನ ಸಪರೇಟ್ ಮಾಡ್ರಿ, b² ಇದು 2a² ಮಾಡಿದ್ರೆ ಏನಾಗ್ತದೆ, ಅದು 4a² ಆಗುತ್ತೆ. ಹೇಗಾಗುತ್ತೆ, 2² 4 a² - a² ಈಗ = 0. ನಂತರ ಏನ್ ಮಾಡ್ಬೇಕು, ಈ ಕಡೆ ಇರೋದನ್ನ ನಾವೇನ್ ಮಾಡ್ಬೇಕು, ಆ ಕಡೆ ಕಳಿಸ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ, ನಾವ್ ಇದನ್ನ ಇನ್ನೊಂದು ಇದರಲ್ಲಿ ನಾವೇನ್ ಮಾಡ್ಕೊಳೋಣ, ಇದನ್ನ ಈಸಿಯಾಗಿ ಬರ್ಕೊಳೋಣ. ಅವಾಗ ಇನ್ನೊಂದ್ರಲ್ಲಿ ಏನಾಗ್ತದೆ, x + b / 2a² ಇದೆ, ನಂತರ ಏನಿದೆ, +c / a + c / a ಮೈನಸ್ ಏನಿದೆ, -b² / 4a² b² / 4a² = 0 ಇದೆ. ಈಗ ನೋಡ್ರಲ್ಲಿ, ನಾವು ಈ ಸ್ಟೆಪ್ ಅನ್ನ, ಈ ಫೈನಲ್ ಸ್ಟೆಪ್ ಅನ್ನ ನಾವೇನ್ ಮಾಡಿದ್ವಿ, ಇನ್ನೊಂದ್ ಸೈಡ್ ಸ್ಲೈಡ್ ಅಲ್ಲಿ ನಾವೇನ್ ಮಾಡಿದ್ವಿ, ಬರೆದ್ವಿ. ಈಗ ನಾವ್ ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಈಗ ಏನ್ ಮಾಡೋಣ, ಇದ ಈ ಕಡೆ ಇರೋದನ್ನ ಆ ಕಡೆ ಕಳಿಸೋಣ. ಅವಾಗ ಏನಾಗ್ತದೆ, ಅದು x + b / 2a²
ಪ್ಲಸ್ ಸಿ ಏನಾಗ್ತದೆ, ಮೈನಸ್ ಸಿ ಆಗ್ತದೆ, ಮೈನಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ಆಗ್ತದೆ, ಪ್ಲಸ್ ಸಿ ಬೈ ಎ ಮೈನಸ್ ಸಿ ಬೈ ಎ. ನಂತರ ಇದ್ರ ಎಲ್ಸಿಯಂ ತೆಗಿಬೇಕು ನೀವು. ಫೋರ್ ಎ ಸ್ಕ್ವೇರ್ ಎದ್ದ ನೀವು ಎಲ್ಸಿಯಂ ತೆಗೆದ್ರೆ ಅದೇನಾಗ್ತದೆ, ಆ ಫೋರ್ ಎ ಸ್ಕ್ವೇರ್ ಆಗ್ತದೆ. ಯಾಕೆಂದ್ರೆ ಇದು ದೊಡ್ಡದಿದೆಯಲ್ಲ, ಫೋರ್ ಎ ಸ್ಕ್ವೇರ್ ದೊಡ್ಡದಿದೆಯಲ್ಲ, ಅದಕ್ಕೆ ಫೋರ್ ಎ ಸ್ಕ್ವೇರ್ ಎಲ್ಸಿಯಂ ಆಗ್ತದೆ. ಇಲ್ಲಿ ಮಲ್ಟಿಪ್ಲೈ ಬೈ ಒನ್ ಮಾಡ್ಬೇಕು. ಯಾಕೆ ಫೋರ್ ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಎ ಸ್ಕ್ವೇರ್ ಇಂಟು ಫೋರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒನ್ ಆಗುತ್ತೆ. ಇಲ್ಲಿ ಫೋರ್ ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಾಗ ಎ ಒಂದು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಫೋರ್ ಎ ಆಗ್ತದೆ. ನಿಮ್ಗೆ ಇದು ಗೊತ್ತಿದೆ ನಿಮ್ಗೆ. ನಂತರ ಏನ್ ನೋಡೋದು, ಎಕ್ಸ್ ಪ್ಲಸ್ ಬಿ ಬೈ ಟೂ ಎ ಹೋಲ್ ಸ್ಕ್ವೇರ್, ಬಿ ಸ್ಕ್ವೇರ್ ಇಂಟು ಒನ್ ಏನಾಗ್ತದೆ ಬಿ ಸ್ಕ್ವೇರ್, ಮೈನಸ್ ಫೋರ್ ಎ ಇಂಟು ಸಿ ಏನಾಗ್ತದೆ ಫೋರ್ ಎ ಸಿ ಆಗ್ತದೆ. ಎಲ್ ಸಿ ಎಮ್ ಏನು ಫೋರ್ ಎ ಸ್ಕ್ವೇರ್, ನಿಮ್ಗೆ ಗೊತ್ತಿದೆ ಫೋರ್ ಎ ಸ್ಕ್ವೇರ್. ನಂತರ ಏನ್ ಮಾಡುದು, ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸೋದು ಏನಾಗ್ತದೆ, ರೂಟ್ ಆಗ್ತದೆ. ಅದು ಎಕ್ಸ್ ಪ್ಲಸ್ ಬಿ ಬೈ ಟೂ ಎ, ಅವಾಗ ಸ್ಕ್ವೇರ್ ಇದ್ದ ಆ ಕಡೆ ಹೋದ್ರೆ ಪ್ಲಸ್ ಆರ್ ಮೈನಸ್ ಆಗ್ತದೆ, ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಫೋರ್ ಎ ಸ್ಕ್ವೇರ್. ಈಗ ನೀವು ರೂಟ್ ಅನ್ನ ಏನು ಓಲ್ಡ್ ರೂಟ್ ಇದೆಯಲ್ಲ ಅದನ್ನ ಸಪರೇಟ್ ಮಾಡ್ಬೋದು ನೀವು. ಇದಕ್ಕೆ ಇದಕ್ಕೆ ಬೇರೆ ರೂಟ್ ಕೊಡ್ಬೋದು, ಇದಕ್ಕೆ ಬೇರೆ ರೂಟ್ ಕೊಡ್ಬೋದು. ಅವಾಗ ಅದನ್ನ ಹೇಗೆ ಮಾಡ್ಬೇಕು ನೋಡ್ರಿ, ಫಸ್ಟ್ ಏನ್ ಮಾಡ್ರಿ, ಪ್ಲಸ್ ಬಿ ಬೈ ಟೂ ಎ ಇದೆಲ್ಲ ಈ ಕಡೆ ಕಳಿಸ್ರಿಂದ ಮೈನಸ್ ಬಿ ಬೈ ಟೂ ಎ ಕಳಿಸ್ರಿ. ನಂತರ ಇದೇನಿದೆ, ಪ್ಲಸ್ ಆರ್ ಮೈನಸ್ ಇದೆ. ಈಗ ರೂಟ್ ಅನ್ನ ಸಪರೇಟ್ ಮಾಡಿ, ರೂಟ್ ಅನ್ನ ಸಪರೇಟ್ ಮಾಡಿದ್ರೆ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಫೋರ್ ಎ ಸ್ಕ್ವೇರ್. ನಂತರ ಏನ್ ಮಾಡ್ಬೇಕಂದ್ರೆ ಈ ಸ್ಟೆಪ್ ಅನ್ನ ಕಂಟಿನ್ಯೂ ಮಾಡ್ತೇವೆ ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಟೂ ಎ ಪ್ಲಸ್ ಆರ್ ಮೈನಸ್. ಈಗ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಸ್ ಇಟ್ ಇಸ್ ಬರೀ, ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ, ಈಗ ಫೋರ್ ರೂಟ್ ಏನಾಗ್ತದೆ ಟೂ ಆಗ್ತದೆ, ಎ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ ಏನಾಗ್ತದೆ ಎ ಆಗ್ತದೆ ಡಿವೈಡ್ ಬೈ ಟೂ ಎ. ಈಗ ನಂತರ ಏನ್ ಮಾಡ್ಬೇಕು, ಎಕ್ಸ್ ಈಗ ಟೂ ಎ ಟೂ ಎಚ್ ಏನದು ಸಮ ಅದು, ಅದಕ್ಕೆ ಒಂದೇ ಟೂ ಎ ಬರೀಬೇಕು. ಮೈನಸ್ ಬಿ ಮೇಲೇನಿದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಇದು ನಮ್ಮ ಸೂತ್ರದ ವಿಧಾನದಿಂದ ನಾವು ಏನ್ ಮಾಡ್ಬೇಕು, ಈ ಸೂತ್ರದಿಂದ ನಾವ್ ಏನ್ ಮಾಡ್ಬೇಕು, ವರ್ಗ ಸಮೀಕರಣ ಪರಿಹಾರವನ್ನ ಕಂಡುಹಿಡಿಯಬೇಕು. ಏನಿದೆ ಅದು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಈಗ ವರ್ಗ ಸಮೀಕರಣದ ಎರಡು ಪರಿಹಾರ ಇರ್ತಾವಲ್ಲ, ಒಂದ್ಸಾರಿ ಏನ್ ಮಾಡ್ಬೇಕು ಪ್ಲಸ್ ತಗೋಬೇಕು, ಒಂದ್ಸಾರಿ ಏನ್ ಮಾಡ್ಬೇಕು ಮೈನಸ್ ತಗೋಬೇಕು. ಪ್ಲಸ್ ತಗೊಂಡಾಗ ಏನಾಗ್ತದೆ, ಅದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ ಆಗ್ತದೆ. ಮೈನಸ್ ತಗೊಂಡಾಗ ಏನಾಗ್ತದೆ, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಈ ರೀತಿಯಾಗಿ ನಮ್ಗೆ ಏನಾಗ್ತದೆ, ಎರಡು ಪರಿಹಾರಗಳು ನಮ್ಗೆ ಏನಾಗ್ತವೆ ಸಿಗ್ತವೆ. ಈಗ ನೀವು ಸರಿಯಾಗಿ ಇದನ್ನೇ ಮಾಡ್ಬೇಕು. ಇದು ಏನಿದು, ಇದು ನೆನಪಿಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ. ನೀವು ನಾವ್ ಏನ್ ಮಾಡಿದ್ವಿ, ಜಸ್ಟ್ ಈ ಹಂತಗಳನ್ನ ಬಳಸ್ಕೊಂಡು, ಈ ಹಂತಗಳನ್ನ ಬಳಸ್ಕೊಂಡು ವರ್ಗ ಪೂರ್ಣ ಮಾಡೋ ವಿಧಾನವನ್ನ ನಾವ್ ಏನ್ ಮಾಡಿದ್ವಿ, ಈ ಸಾಮಾನ್ಯ ರೂಪಕ್ಕೆ ನಾವು ಅಪ್ಲೈ ಮಾಡಿದ್ವಿ. ಇದು ಇಷ್ಟೇ ಇರ್ತದೆ. ನೀವು ಆದ್ರೂ ನೀವೇನ್ ಮಾಡ್ಬೋದು, ಒಂದು ಪೇಪರ್ ತಗೊಂಡು ನೀವೇನ್ ಬರ್ಕೊಂಡು ನೀವು ಅದಕ್ಕೆ ವರ್ಗ ಪೂರ್ಣ ಮಾಡೋ ವಿಧಾನವನ್ನ ಹಂತವನ್ನ ನೀವು ಅದಕ್ಕೆ ಅಪ್ಲೈ ಮಾಡಿದಂದ್ರೆ ಈಸಿಯಾಗಿ ನಿಮ್ಗೆ ಏನಾಗ್ತದೆ, ಈ ಫಾರ್ಮುಲಾ ಸಿಗ್ತದೆ. ಇದು ಈ ಇದನ್ನ ಏನ್ ಮಾಡೋದಲ್ಲ, ಎಕ್ಸಾಮ್ ನಲ್ಲಿ ಕೇಳೋದಿಲ್ಲ. ನೀವು ಫೈನಲ್ ಆಗಿ ಏನ್ ಮಾಡ್ರಿ, ಈ ಫಾರ್ಮುಲಾವನ್ನ ನೆನ್ಪಿಡ್ರಿ. ಆದ್ರೂ ನಿಮ್ಗೆ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ನಿಮ್ಗೆ ಕೇಳಿದ್ರೆ, ನೀವು ಈಸಿಯಾಗಿ ಈ ಸಾಮಾನ್ಯ ರೂಪಕ್ಕೆ ನೀವೇನ್ ಮಾಡ್ಬೋದು, ವರ್ಗ ಪೂರ್ಣದ ಹಂತವನ್ನ ನೀವು ಹಾಕಿ ಈಸಿಯಾಗಿ ಕಂಡುಹಿಡಿಯಬಹುದು. ನೋಡ್ರಿ, ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆಯಲ್ಲ, ಇದಕ್ಕೆ ನಾವೇನ್ ಮಾಡಿದ್ವಿ, ಡಿವೈಡೆಡ್ ಬೈ ಎ ಮಾಡಿದ್ವಿ, ಎ ಕ್ಯಾನ್ಸಲ್ ಆಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬೈ ಎ ಎಕ್ಸ್ ಪ್ಲಸ್ ಸಿ ಬೈ ಇಸ್ ಈಕ್ವಲ್ ಟು ಜೀರೋ ಆಯ್ತು. ನಂತರ ಎಕ್ಸ್ ನ ಸಹಗುಣಕಕ್ಕೆ ಎಕ್ಸ್ ನ ಸಹಗುಣಕಕ್ಕೆ ಡಿವೈಡ್ ಬೈ ಟೂ ಮಾಡಿ ಸ್ಕ್ವೇರ್ ಮಾಡಿದ್ವಿ, ಎಕ್ಸ್ ನ ಸಹಗುಣಕ ಬಿ ಬೈ ಎ ಅದಕ್ಕೆ ಡಿವೈಡ್ ಬೈ ಟೂ ಮಾಡಿ ಸ್ಕ್ವೇರ್ ಮಾಡಿದ್ವಿ, ಅವಾಗ ಏನಾಯ್ತು, ಬಿ ಬೈ ಟೂ ಎ ಹೋಲ್ ಸ್ಕ್ವೇರ್ ಆಯ್ತು. ಒಂದ್ಸತ ಆಡ್ ಮಾಡಿದ್ವಿ, ಒಂದ್ಸತ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ನಂತರ ಇದು ಎ ಸ್ಕ್ವೇರ್, ಇದು ಬಿ ಸ್ಕ್ವೇರ್, ಇದು ಟೂ ಎ ಬಿ, ಅದಕ್ಕೆ ಏನ್ ಮಾಡಿದ್ವಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚಿದ್ವಿ. ಉಳಿದಂತದ್ದು ಸಿ ಬೈ ಎ ಮೈನಸ್ ಬಿ ಸ್ಕ್ವೇರ್ ಫೋರ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಜೀರೋ. ನಂತರ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡಿದ್ವಿ, ಪ್ಲಸ್ ಸಿ ಅನ್ನ ಮೈನಸ್ ಸಿ ಮಾಡಿದ್ವಿ, ಮೈನಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ನ ಪ್ಲಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ಮಾಡಿದ್ವಿ. ನೋಡ್ರಿ, ಪ್ಲಸ್ ಸಿ ಬೈ ಎನ್ನ ಮೈನಸ್ ಸಿ ಬೈ ಎ ಮಾಡಿದ್ವಿ, ಮೈನಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ನ ಪ್ಲಸ್ ಬಿ ಸ್ಕ್ವೇರ್ ಬೈ ಫೋರ್ ಎ ಸ್ಕ್ವೇರ್ ಮಾಡಿದ್ವಿ. ನಂತರ ಏನಾಯ್ತು, ಇದನ್ನ ಎಲ್ಸಿಎಂ ತೆಗೆದು ಎಲ್ಲ ಏನಾಯ್ತು, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಎಲ್ಸಿಎಂ ಫೋರ್ ಎ ಸ್ಕ್ವೇರ್ ಆಯ್ತು. ನಂತರ ಸ್ಕ್ವೇರ್ ಇದ್ದ ಆ ಕಡೆ ಕಳಿಸಿದ್ವಿ, ರೂಟ್ ಆಯ್ತು, ಪ್ಲಸ್ ಆರ್ ಮೈನಸ್ ಆಯ್ತು. ನಂತರ ಏನಾಯ್ತು, ಪ್ಲಸ್ ಬಿ ಬೈ ಟೂ ಎ ಮೈನಸ್ ಬಿ ಬೈ ಟೂ ಎ ಪ್ಲಸ್ ಆರ್ ಮೈನಸ್ ರೂಟ್, ರೂಟ್ ಅನ್ನ ಸಪರೇಟ್ ಮಾಡಿವಿ. ಆ ಫೋರ್ ಎ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದು ಏನಾಗ್ತದೆ, ಟೂ ಎ ಆಗ್ತದೆ. ನಂತರ ಇಲ್ಲೂ ತೆಳಗು ಟೂ ಎ ಇದೆ, ಇದು ಟೂ ಎ ಇದೆ, ಛೇದ ಒಂದೇ ಇದೆ, ಇದಕ್ಕೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮಾಡಿವಿ. ಎರಡು ಎರಡು ಇವು ಆನ್ಸರ್ ಬರ್ತಾವಲ್ಲ, ಅದಕ್ಕೆ ಒಂದ್ಸಾರಿ ಪ್ಲಸ್ ತಗೊಂಡ್ವಿ, ಒಂದ್ಸತಿ ಏನ್ ಮಾಡಿವಿ ಮೈನಸ್ ತಗೊಂಡ್ವಿ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಸೂತ್ರವನ್ನು ನಮ್ಗೆ ಏನಾಗ್ತದೆ ಇಲ್ಲಿ ನಮ್ಗೆ ಸಿಗ್ತದೆ. ಈ ಸೂತ್ರದಿಂದ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾವೇನ್ ಮಾಡ್ಬೇಕಾಗ್ತದೆ, ಬಿಡಿಸ್ಬೇಕಾಗ್ತದೆ. ಈಗ ಎಕ್ಸಾಂಪಲ್ ಒನ್ ಏನಿದೆ ಅಂದ್ರೆ, ಎಕ್ಸಾಂಪಲ್ ಏನಿದೆ ಅಂದ್ರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್. ಈಗ ಯಾವ್ದಾದ್ರು ಒಂದು ವರ್ಗ ಸಮೀಕರಣ ಕೊಟ್ಟಾಗ ನಿಮ್ಗೆ ಸಾಮಾನ್ಯವಾಗಿ ಏನ್ ಕಂಡುಹಿಡಿಬೇಕು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನ ಈ ಸಮೀಕರಣಕ್ಕೆ ಹೊಂದಾಣಿಕೆ ಮಾಡಿ ಇಲ್ಲಿ ನೀವೇನೇನ್ ಕಂಡುಹಿಡಿಬೇಕು, ಎ ಬಿ ಸಿ ಗಳನ್ನ ಕಂಡುಹಿಡಿಬೇಕು. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ, ಎನ್ ಸಹಗುಣಕ ಏನಿಲ್ಲದ್ರೆ ಏನಿರ್ತದೆ, ಒನ್ ಇರ್ತದೆ. ಬಿ ಏನಾಗ್ತದೆ,
ಫೋರ್ ಆಗ್ತದೆ, ಸಿ ಎಷ್ಟು ಮೈನಸ್ ಫೈವ್. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಎ ಬಿ ಸಿ ಗಳನ್ನ ಕಂಡುಹಿಡಿಬೇಕು. ನಂತರ ನೀವು ಸೂತ್ರವನ್ನು ಹಾಕಬೇಕು. ಸೂತ್ರ ಏನ್ ಹೇಳ್ತದೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ನಂತರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಎಷ್ಟು ಫೋರ್ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಎಷ್ಟು ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಎ ಎಷ್ಟು ಒನ್ ಸಿ ಎಷ್ಟು ಮೈನಸ್ ಫೈವ್. ನಂತರ ಡಿವೈಡೆಡ್ ಬೈ ಟೂ ಎ, ಟೂ ಎ ಎಷ್ಟು ಒನ್. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ನಾಲ್ಕು, ನಾಲ್ಕು ಎಷ್ಟು ಹದಿನಾರು, ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ನಾಲ್ಕು, ಐದು ಎಷ್ಟು ಇಪ್ಪತ್ತು. ಡಿವೈಡೆಡ್ ಬೈ ಟೂ ಇಂಟು ಒನ್ ಎಷ್ಟು ಆಗ್ತದೆ ಟೂ ಆಗ್ತದೆ. ನಂತರ ಏನ್ ಮಾಡ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ಇಪ್ಪತ್ತು ಪ್ಲಸ್ ಹದಿನಾರು ಎಷ್ಟು ಮೂವತ್ತಾರು, ಡಿವೈಡೆಡ್ ಬೈ ಎರಡು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ರೂಟ್ ಮೂವತ್ತಾರು ಅಂದ್ರೆ ಎಷ್ಟು ಆರು, ಡಿವೈಡೆಡ್ ಬೈ ಎರಡು. ನಾವೇನ್ ಮಾಡಿದ್ವಿ, ಒಂದ್ಸಾರಿ ಪ್ಲಸ್ ಪ್ಲಸ್ ತಗೋಬೇಕು, ಒಂದ್ಸಾರಿ ಏನ್ ಮಾಡ್ಬೇಕು ಮೈನಸ್ ತಗೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ. ಅದೇ ರೀತಿ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ. ಅವಾಗ ಏನಾಗ್ತದೆ, ಎಕ್ಸ್ ಇಸ್ಕ್ವಲ್ ಟು ಆರಲ್ಲಿ ನಾಲ್ಕು ಕಳೆದ್ರೆ ಎಷ್ಟು, ಎರಡು ಡಿವೈಡೆಡ್ ಬೈ ಎರಡು, ಎರಡು ಎರಡು ಕ್ಯಾನ್ಸಲ್ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, ಒನ್ ಬರ್ತದೆ. ಅದೇ ರೀತಿ ಇಲ್ಲಿ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಎಷ್ಟಾಗ್ತದೆ, ಮೈನಸ್ ಟೆನ್ ಆಗ್ತದೆ. ಮೈನಸ್ ಟೆನ್ ಬೈ ಟೂ ಎರಡು ಅಂದ್ಲೆ ಎರಡು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ಮೈನಸ್ ಫೈವ್ ಆಗ್ತದೆ. ಈ ರೀತಿಯಾಗಿ ನಾವು ಒಂದು ಸೂತ್ರವನ್ನು ಬಳಸಿಕೊಂಡು, ಒಂದು ಸೂತ್ರವನ್ನು ಬಳಸಿಕೊಂಡು ನಾವೇನ್ ಮಾಡ್ತೀವಿ, ಆ ವರ್ಗ ಸಮೀಕರಣದ ಪರಿಹಾರಗಳನ್ನು ನಾವೇನ್ ಮಾಡ್ತೀವಿ ಕಂಡುಹಿಡ್ತೀವಿ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ಎರಡನೇ ಎಕ್ಸಾಂಪಲ್ ಇದರಲ್ಲಿ ನೀವು ಏನ್ ಮಾಡ್ಬೇಕು, ಎ ಬಿ ಸಿ ಗಳನ್ನ ಕಂಡುಹಿಡಿಬೇಕು. ಎ ಬಿ ನಂತರ ಸಿ. ಎ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಅನ್ಸ ಗುಣಕ ಎ ಎರಡು, ಬಿ ಎಷ್ಟಿದೆ ಮೈನಸ್ ಸೆವೆನ್ ಇದೆ, ಸಿ ಎಷ್ಟು ಮೂರ್ ಇದೆ. ಈ ರೀತಿಯಾಗಿ ಎ ಬಿ ಸಿ ಕಂಡುಹಿಡಿದ ನಂತರ ಮತ್ತೆ ಸೂತ್ರವನ್ನು ಅಪ್ಲೈ ಮಾಡಬೇಕು. ಸೂತ್ರ ಏನ್ ಹೇಳ್ತದೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಎಷ್ಟು, ಮೈನಸ್ ಸೆವೆನ್. ನೋಡಲಿ ಮೈನಸ್ ಅನ್ನು ಹಚ್ಚಬೇಕು, ಬಿ ಮತ್ತೆ ಎಷ್ಟಿದೆ ಮೈನಸ್ ಸೆವೆನ್ ಇದೆ, ಪ್ಲಸ್ ಆರ್ ಮೈನಸ್ ರೂಟ್ ಬಿ ಎಷ್ಟು ಮೈನಸ್ ಸೆವೆನ್, ಅದ್ರ ಮೇಲಿಂದ ಓಲ್ ಸ್ಕ್ವೇರ್ ಇದೆ, ಮೈನಸ್ ಫೋರ್ ಎ ಎಷ್ಟು ಟೂ ಸಿ ಎಷ್ಟು ತ್ರೀ ಡಿವೈಡೆಡ್ ಬೈ ಟೂ ಇಂಟು ಎ. ಟೂ ಇಂಟು ಟೂ ಅದ, ಎ ಅಂದ್ರೆ ಎಷ್ಟು ಟೂ ಅಲ್ಲ. ನಂತರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಸೆವೆನ್ ಆಗ್ತದೆ, ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಸೆವೆನ್ ಸ್ಕ್ವೇರ್. ಮೈನಸ್ ಸೆವೆನ್ ಸ್ಕ್ವೇರ್ ಹೇಗೆ ಮಾಡ್ಬೇಕು, ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್, ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ, ಏಳು ಏಳು ಎಷ್ಟು ನಲ್ವತ್ತೊಂಬತ್ತು, ಪ್ಲಸ್ ನಲ್ವತ್ತೊಂಬತ್ತು ನಾಲ್ಕು ಮೈನಸ್ ನಾಲ್ಕು ಏಳು ಎಂಟು, ಎಂಟು ಮೂರಲ್ಲಿ ಎಷ್ಟು ಇಪ್ಪತ್ನಾಲ್ಕು, ಡಿವೈಡೆಡ್ ಬೈ ಎರಡು ಏಳು ಎಷ್ಟು ನಾಲ್ಕು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ನಲ್ವತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು, ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು, ಡಿವೈಡೆಡ್ ಬೈ ನಾಲ್ಕು. ಅದೇ ರೀತಿ ನಾವೇನ್ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಇಪ್ಪತ್ತೈದು ಅಂದ್ರೆ ಎಷ್ಟು ಐದು, ಡಿವೈಡೆಡ್ ಬೈ ಫೋರ್. ಈಗ ನಾವೇನ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕು, ಒಂದ್ಸರಿ ಪ್ಲಸ್ ಐದು ತಗೋಬೇಕು, ಒಂದ್ಸರಿ ಮೈನಸ್ ಐದು ತಗೋಬೇಕು. ಪ್ಲಸ್ ಐದು ಒಂದ್ಸರಿ ಪ್ಲಸ್ ಐದು ಡಿವೈಡೆಡ್ ಬೈ ಫೋರ್. ಅದೇ ರೀತಿ ಸೆವೆನ್ ಮೈನಸ್ ಫೈವ್ ಡಿವೈಡೆಡ್ ಬೈ ಫೋರ್. ಈಗೇನಾಗ್ತದೆ, ಏಳು ಐದು ಎಷ್ಟು ಹನ್ನೆರಡು ಬೈ ನಾಲ್ಕು. ನಂತರ ಏಳರಲ್ಲಿ ಐದು ಕಳೆದ್ರೆ ಎಷ್ಟು ಎರಡು ಬೈ ನಾಲ್ಕು, ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬರುತ್ತೆ. ಅದೇ ರೀತಿ ಎರಡು ಒಂದ್ಲೆ ಎರಡು ಏಳೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಒನ್ ಬೈ ಟೂ ಬರುತ್ತೆ. ಈ ರೀತಿಯಾಗಿ ನಾವು ಎಕ್ಸ್ ನ ಎರಡು ಬೆಲೆಗಳನ್ನು ನಾವೇನ್ ಮಾಡ್ತೀವಿ ಕಂಡುಹಿಡಿತೀವಿ. ಅದೇ ರೀತಿ ಮೂರನೇ ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ, ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ. ಇದರಲ್ಲಿ ನೀವು ಎ ಬಿ ಸಿ ಗಳನ್ನ ಕಂಡುಹಿಡಿಬೇಕು. ಎ ಎಷ್ಟು ಎಕ್ಸ್ ಸ್ಕ್ವೇರ್ ನ ಸಗುಣಕ ಎರಡು, ಬಿ ಎಷ್ಟು ಎಕ್ಸ್ ನ ಸಗುಣಕ ಒನ್, ಸಿ ಎಷ್ಟು ಮೈನಸ್ ಫೋರ್. ಇಲ್ಲಿ ಮತ್ತೆ ನೀವು ಸೂತ್ರವನ್ನು ಬಳಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್, ಬಿ ಅಂದ್ರೆ ಎಷ್ಟು ಒನ್, ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ ಒನ್ ಸ್ಕ್ವೇರ್, ಒನ್ ಸ್ಕ್ವೇರ್ ಮೈನಸ್ ಫೋರ್. ಎ ಸಿ ಎ ಅಂದ್ರೆ ಎಷ್ಟು ಎರಡು, ಸಿ ಅಂದ್ರೆ ಎಷ್ಟು ಮೈನಸ್ ನಾಲ್ಕು, ಡಿವೈಡೆಡ್ ಬೈ ಟೂ ಇಂಟು ಎ ಅಲ್ಲ ಟೂ, ಎ ಎಷ್ಟು ಟೂ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ಒನ್ ಸ್ಕ್ವೇರ್ ಅಂದ್ರೆ ಒನ್. ಈಗ ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದ, ನಾಲ್ಕು ಏಳು ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು, ಡಿವೈಡೆಡ್ ಬೈ ಎರಡು ಏಳು ಎಷ್ಟು ನಾಲ್ಕು. ಅದೇ ರೀತಿ ಏನಾಗುತ್ತೆ ನೆಕ್ಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ಮೂವತ್ತೆರಡು ಪ್ಲಸ್ ಒಂದ್ ಎಷ್ಟಾಗ್ತದೆ ಮೂವತ್ಮೂರು, ಡಿವೈಡೆಡ್ ಬೈ ನಾಲ್ಕು. ಈಗ ಸಪರೇಟ್ ಮಾಡಿದ್ರೆ ಎಕ್ಸ್ ಮೈನಸ್ ಒನ್ ಪ್ಲಸ್ ರೂಟ್ ಮೂವತ್ಮೂರು, ರೂಟ್ ಮೂವತ್ಮೂರು ಹೊರಗೆ ಹೋಗಲ್ಲ, ಅದೇ ರೀತಿ ಇಡಬೇಕು.
ಅದೇ ಇನ್ನೊಂದು ಆನ್ಸರ್ ಏನ್ ಬರ್ತೈತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ರೂಟ್ ಮೂವತ್ತ್ ಮೂರು ಡಿವೈಡೆಡ್ ಬೈ ನಾಲ್ಕು, ಅಂದ್ರೆ ಒಂದ್ಸತಿ ಪ್ಲಸ್ ರೂಟ್ ಮೂವತ್ತ್ ಮೂರು ತಗೊಂಡ್ವಿ, ಒಂದ್ಸರಿ ಮೈನಸ್ ರೂಟ್ ಮೂವತ್ತ್ ಮೂರು ತಗೊಂಡ್ವಿ, ಈ ರೀತಿಯಾಗಿ ಎರಡು ಆನ್ಸರ್ ಏನಾಗ್ತದೆ ನಿಮಗೆ ಸಿಗ್ತವೆ. ಅದೇ ರೀತಿ ನಾಲ್ಕನೇ ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ, ಇದರಲ್ಲೂ ನೀವು ಏನ್ ಕಂಡುಹಿಡಿಬೇಕು, ಎ ಬಿ ಸಿ. ಈಗ ಎ ಎಷ್ಟು ಎಕ್ಸ್ ಸ್ಕ್ವೇರ್ ಆನ್ಸರ್ ಗುಣಕ ನಾಲ್ಕು, ಬಿ ಎಷ್ಟು ಫೋರ್ ರೂಟ್ ತ್ರೀ, ಸಿ ಎಷ್ಟು ತ್ರೀ. ಈಗ ನೀವೇನ್ ಮಾಡ್ಬೇಕು, ಸೂತ್ರವನ್ನು ಅಪ್ಲೈ ಮಾಡ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಎಷ್ಟಿದೆ, ಬಿ ಎಷ್ಟಿದೆ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಎಷ್ಟು ಫೋರ್ ರೂಟ್ ತ್ರೀ, ಮೇಲೇನಿದೆ ಸ್ಕ್ವೇರ್ ಇದೆ ಮೈನಸ್ ಫೋರ್, ಎ ಎಷ್ಟು ನಾಲ್ಕು, ಸಿ ಎಷ್ಟು ಮೂರು ಡಿವೈಡೆಡ್ ಬೈ ಟೂ ಎ, ಟೂ ಇಂಟು ಫೋರ್. ಹೌದಾ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ನಾಲ್ಕು ಸ್ಕ್ವೇರ್, ನಾಲ್ಕನ್ನ ಸ್ಕ್ವೇರ್ ಮಾಡಿದ್ರೆ ಹದಿನಾರು ಆಗ್ತದೆ, ರೂಟ್ ತ್ರೀ ಸ್ಕ್ವೇರ್ ಎಷ್ಟಾಗ್ತದೆ ತ್ರೀ ಆಗ್ತದೆ. ಈಗ ಸ್ಕ್ವೇರ್ ಎರಡಕ್ಕೂ ಸಮ ಇರ್ತದೆ, ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು, ರೂಟ್ ತ್ರೀ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಆಗ್ತದೆ ಮೈನಸ್ ನಾಲ್ಕನೇ ಕಲ ಹದಿನಾರು, ಅಥವಾ ನಾಲ್ಕು ಮೂರಲ್ಲಿ ಹನ್ನೆರಡು, ಹನ್ನೆರಡು ನಾಲ್ಕಲ್ಲಿ ಎಷ್ಟು ನಲವತ್ತೆಂಟು. ಅದೇ ರೀತಿ ಡಿವೈಡೆಡ್ ಬೈ ಎರಡು ನಾಲ್ಕಲ್ಲಿ ಎಷ್ಟು ಎಂಟು. ನೆಕ್ಸ್ಟ್ ಮಾಡ್ಬೇಕಿದ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತದೆ ಅಂದ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್. ಈಗ ಹದಿನಾರು ಮೂರಲ್ಲಿ ಎಷ್ಟು ನಲವತ್ತೆಂಟು, ಹದಿನಾರು ಮೂರಲ್ಲಿ ನಲವತ್ತೆಂಟು, ಈ ನಲ್ ಪ್ಲಸ್ ನಲವತ್ತೆಂಟು ಮೈನಸ್ ನಲವತ್ತೆಂಟು ಕ್ಯಾನ್ಸಲ್ ಆಗಿ ಏನಾಗ್ತದೆ ರೂಟ್ ಜೀರೋ ಆಗ್ತದೆ, ಡಿವೈಡೆಡ್ ಬೈ ಎಷ್ಟು ಏಟ್. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ರೂಟ್ ತ್ರೀ, ಈಗ ಅದು ಜೀರೋ ಆದ್ರೆ ಎಲ್ಲ ಈ ಕ್ವಾಂಟಿಟಿ ಹೋಗ್ಬಿಡ್ತದೆ, ಇದು ಕ್ವಾಂಟಿಟಿ ಹೋಗಿ ಓನ್ಲಿ ಎಷ್ಟು ಉಳಿತದೆ ಡಿವೈಡೆಡ್ ಬೈ ಏಟ್ ಉಳಿತದೆ, ಅವಾಗ ಆನ್ಸರ್ ಬರೀ ಓನ್ಲಿ ಒನ್ ಸಿಗುತ್ತೆ. ಆದ್ರೆ ಎರಡೂ ಬೆಲೆಗಳು ಅದೇ, ಒಂದು ಎಕ್ಸ್ ಮೈನಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ, ಅದನ್ನ ಇನ್ನೂ ಕಡ್ತಾ ಬಿಡ್ರೆ ಏನಾಗ್ತದೆ ಫೋರ್ ಒನ್ ಸರ್ ಫೋರ್ ಟೂ ಸರ್ ನಾಲ್ಕು ಒಂದೇ ನಾಲ್ಕು ಏಳು ಎಂಟು, ಅವಾಗ ಏನಾಗ್ತದೆ ಮೈನಸ್ ರೂಟ್ ತ್ರೀ ಬೈ ಟೂ ಆಗ್ತದೆ. ಇನ್ನೊಂದು ಆನ್ಸರ್ ಏನು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ಬೈ ಟೂ, ಎರಡು ಆನ್ಸರ್ ಒಂದೇ ಬರ್ತದೆ. ಈ ರೀತಿಯಾಗಿ ಇವ ಎರಡು ಆನ್ಸರ್ ಯಾವಾಗ ಒಂದೇ ಬರ್ತಾವೆ, ಬೇರೆ ಬೇರೆ ಯಾವಾಗ ಬರ್ತಾವೆ, ಮತ್ತೆ ಇದನ್ನೆಲ್ಲ ನಾವು ನೋಡೋಣ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಅಂತ. ಈಗ ಜಸ್ಟ್ ಇದನ್ನ ಸೊಲ್ಯೂಷನ್ ಅಷ್ಟು ನೋಡ್ಕೊರಿ. ನಂತರ ಎಷ್ಟನೇ ಕ್ವಶನ್, ಮೂರನೇ ಕ್ವಶನ್ ಆಗಿದೆ. ಈಗ ಮೇನ್ ಕ್ವಶನ್ ಎಕ್ಸಾಂಪಲ್ ನಾಲ್ಕನೇದಾಗಿದೆ, ನಂತರ ಎಕ್ಸಾಂಪಲ್ ಐದನೇದು. ಎಕ್ಸಾಂಪಲ್ ಐದು ಏನ್ ಹೇಳ್ತದೆ ಅಂದ್ರೆ, ನಿಮಗೆ ಈ ವರ್ಗ ಸಮೀಕರಣದಲ್ಲಿ ನೀವೇ ನೋಡಬೇಕು, ಎ ಬಿ ಸಿ ಗಳನ್ನ ನಾವು ಈಗಾಗಲೇ ಬರ್ತಿದ್ದೇವೆ, ಎ ಅಂದ್ರೆ ಟೂ, ಬಿ ಅಂದ್ರೆ ಒನ್, ಸಿ ಅಂದ್ರೆ ಎಷ್ಟು ಫೋರ್. ಇದರಲ್ಲಿ ನೀವೇನ್ ನೋಡಕು ಸೂತ್ರವನ್ನು ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಎಷ್ಟಿದೆ ಒನ್ ಇದೆ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ ಏನು ಒನ್ ಸ್ಕ್ವೇರ್, ಹೌದಾ, ಮೈನಸ್ ಫೋರ್ ಎ ಎಷ್ಟು ಟೂ ಸಿ ಎಷ್ಟು ಫೋರ್ ಡಿವೈಡೆಡ್ ಬೈ ಟೂ ಎ ಅಲ್ಲ, ಟೂ ಇಂಟು ಎ ಎಷ್ಟು ಟೂ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ಒನ್ ಸ್ಕ್ವೇರ್ ಅಂದ್ರೆ ಎಷ್ಟು ಒನ್. ಈಗ ಮೈನಸ್ ನಾಲ್ಕು ಏಳು ಎಂಟು, ಎಂಟು ನಕಲ್ ಮೂವತ್ತೆರಡು ಡಿವೈಡೆಡ್ ಬೈ ಎರಡು ಏಳು ಎಷ್ಟು ನಾಲ್ಕು. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒಂದರಲ್ಲಿ ಮೂವತ್ತೆರಡು ಕಳೆದ್ರೆ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ನಾಲ್ಕು. ಈಗ ರೂಟ್ ಅಲ್ಲಿ ನೋಡ್ರಿ, ರೂಟ್ ಅಲ್ಲಿ ಜೀರೋ ಬಂದ್ರೆ ಜೀರೋ, ಹೌದಾ. ರೂಟ್ ಅಲ್ಲಿ ಯಾವುದೇ ಪಾಸಿಟಿವ್ ಸಂಖ್ಯೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಪ್ಲಸ್ ಮೂವತ್ತೊಂದು ಬಂದ್ರೆ ನಾವು ಆಸ್ ಇಟ್ ಇಸ್ ಇಡ್ಬೋದು ರೂಟ್ ಮೂವತ್ತೊಂದು. ಆದ್ರೆ ರೂಟ್ ಅಲ್ಲಿ ಏನಾದ್ರೂ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ, ರೂಟ್ ಅಲ್ಲಿ ಏನಾದ್ರೂ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಋಣ ಸಂಖ್ಯೆಗಳು ಬಂದ್ರೆ ಅವುಗಳನ್ನ ನಾವೇನ್ ಮಾಡೋಕ್ಕಾಗಲ್ಲ, ಊಹೆ ಮಾಡ್ಕೊಳಕ್ ಆಗಂಗಿಲ್ಲ. ಅಂದ್ರೆ ಅದು ಊಹೆ ಮಾಡಲು ಸಾಧ್ಯವಾಗದಂತ ಸಂಖ್ಯೆಗಳು. ಆದ್ರಿಂದ ನಾವು ನೋಡ್ರಿ, ರೂಟ್ ಅಲ್ಲಿ ಏನ್ ಬಂದಿದೆ, ನೆಗೆಟಿವ್ ಸಂಖ್ಯೆ ಬಂದಿದೆ. ಆದ್ರಿಂದ ನಾವೇನ್ ಮಾಡಕ್ ಬರುವುದಿಲ್ಲ, ಪರಿಹಾರವನ್ನ, ಇದಕ್ಕೆ ಪರಿಹಾರ ಇರುವುದಿಲ್ಲ ಅಂತ ಬರೆದು ಬಿಡ್ಬೇಕು ನೀವು. ಪರಿಹಾರ ಇರುವುದಿಲ್ಲ, ಯಾಕೆ ಪರಿಹಾರ ಇರುವುದಿಲ್ಲ, ಇಲ್ಲಿ ರೂಟ್ ಅಲ್ಲಿ ಏನ್ ಬಂದಿದೆ, ನೆಗೆಟಿವ್ ಸಂಖ್ಯೆ ಬಂದಿದೆ. ಒಂದ್ ವೇಳೆ ರೂಟ್ ಅಲ್ಲಿ ಜೀರೋ ಬಂತಂದ್ರೆ, ರೂಟ್ ಅಲ್ಲಿ ಜೀರೋ ಬಂತಂದ್ರೆ ಅಲ್ಲಿ ಏನಾಗ್ತಿತ್ತು, ಅದು ಎರಡೂ ಮೂಲಗಳು ಹಿಂದಿನ ಒಂದು ಲೆಕ್ಕದಲ್ಲಿ ನೋಡಿದ್ರೆ ರೂಟ್ ಜೀರೋ ಬಂತು, ಅಲ್ಲಿ ಏನಾಯ್ತು, ಎರಡೂ ಮೂಲಗಳು ಒಂದೇ ಆಗಿದ್ದು, ಎರಡು ಅಂದ್ರೆ ಒಂದ್ ಒಂದೇ ಮೂಲ ಬಂತು. ಅದಕ್ಕೆ ಏನ್ ಮಾಡಿ, ನಾವು ಎರಡು ಮೂಲಗಳು ಒಂದೇ ಅಂತ ತಿಳ್ಕೊಂಡಿದ್ದು. ರೂಟ್ ಮೂವತ್ತೊಂದು ಅಂದ್ರೆ ಬೇರೆ ಬೇರೆ ಬಂತು, ಆದ್ರೆ ಯಾಕೆ ಧನ ಚಿಹ್ನೆ ಇದೆ ರೂಟ್ ಅಲ್ಲಿ. ಈ ಋಣ ಚಿಹ್ನೆ ಬಂದ್ರೆ ಅದನ್ನ ಊಹೆ ಮಾಡಲು ಸಾಧ್ಯ ಇಲ್ಲ, ಊಹೆ ಮಾಡಲು ಸಾಧ್ಯವಿಲ್ಲ ಅಂದ್ರೆ ಆದ್ರೆ ಅದಕ್ಕೇನಾದ್ರು ಪರಿಹಾರ ಇರುವುದಿಲ್ಲ. ಈ ರೀತಿಯಾಗಿ ನೀವೇನ್ ನೋಡ್ಬೇಕಾಗ್ತದೆ, ಇಲ್ಲಿ ಬರಿಬೇಕಾಗ್ತದೆ. ನಂತರ ನೀವು ಇನ್ನುಳಿದ ಎಕ್ಸಾಂಪಲ್ಸ್ ಅನ್ನ ನೀವೇನ್ ಮಾಡ್ಬೋದು, ಇದೇ ರೀತಿ ಮಾಡ್ಬೋದು.